78 ಫೂಟ ಉದ್ದ ಐತ್ರಿ. ಪಾಪಲ್ಲಿ ವಾಜ ತೊಗೊಂಬರತಾನ ನಾಳೆ ಪಕ್ಕ ತೋರ್ಸನು ರಿಪೇರ್ ಮಾಡ್ಸಂಗಲ್ಲ ಏನಿಲ್ಲ ಅಕ್ಕಿ ಅಡ್ಡಾಡ್ತಿರ ಅಂತೇಳಿ. ಇಷ್ಟು ಮಸ್ತ್ ಕಾಣತೈತೆ ಅಂದ್ರೆ ನೋಡ್ಬೇಕು ನೀವು. ಈಗ ಗೈಸ್ ಫೈನಲಿ ಬಂದ ರೀಚ್ ಆದ್ರಿ. ಬಂದಂತರ ಇಲ್ಲೊಂದು ವಿಷಯ ಅಬ್ಸರ್ವ್ ಮಾಡತೇನ್ರಿ. ರಾಮದುರ್ಗದಿಂದ 5 ಕಿಲೋಮೀಟರ್ ದೂರ ಆಗೈತ್ರಿ ರಾಮೇಶ್ವರ ದೇವಸ್ಥಾನ. ಒಂದು ವಿಡಿಯೋ ಮಾಡಕ್ ಬಂದ 2-3 ವಿಡಿಯೋ ಮಾಡಿನ್ರಿ. ಇನ್ನು ಏನ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂತೇಳಿ ಕಮೆಂಟ್ ಬಾಕ್ಸ್ ಆಗಿ ಹೇಳ್ರಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ದ ಸೇವಿಂಗ್ ಟಚ್ ಬಗ್ಗೆ ತಿಳ್ಸಾಕೊಂಡ್ರಿ. ಇದು ಬಂದ್ಬಿಟ್ಟ 78 ಫೂಟ ಉದ್ದ ಐತ್ರಿ. ಇನ್ನೊಂದು ಇದಕ್ಕೆ ಕರ್ನಾಟಕ ರಾಮೇಶ್ವರ ಅಂತೂ ಕರೀತಾರೆ. ಇದು ಬಂದ್ಬಿಟ್ಟು ಎಲ್ಲೈತೆ ಅಂದ್ರೆ ವಿಡಿಯೋ ಕೊನೆ ತನಕ ನೋಡ್ರಿ. ವಿಡಿಯೋದಾಗ ಸಂಪೂರ್ಣ ಮಾಹಿತಿ ಐತ್ರಿ, ಅಲ್ಲಿಗೆ ಹೋಗಿ ತೋರಿಸ್ತಾನ್ರಿ. ವೇಟ್ ಆ್ಯಂಡ್ ವಾಚ್. ಇವಾಗ ಹೋಗಿ ರೆವಿನ್ಯೂಷನ್ ಕರ್ಕೊಂಡ ಹೋಗ್ಬೇಕ್ರಿ. ಭಾಗೋದಿಲ್ಲ ಇದೆ ನಡೀತು. ಏನು ಗೊತ್ತಿರ್ತಾನ ಅಂದ್ರೆ ಚೆನ್ನಾಗಿ ಅರಿವಿ ಪರಿ ಬಿಡುವ ಕೊಡಿರ್ಬೇಕಲ್ಲ, ಅರಿವಿ ಎಲ್ಲ ಕೆಡುವಮ್ಮ ರೋಡ್ನಾಗ. ಪಾಪ ಅಲ್ಲಿ ವಾಜ ತೊಗೊಂಬರತಾನ. ಹಿಡ್ಕೊಂಡು ಕೊಟ್ಟಿರೋ ನಿಮ್ದ ಥ್ಯಾಂಕ್ಸ್ ಅಜ್ಜ. ಎಲ್ಲ ಅವಕಾಶ ಹಿಡಿತ ಸೊ ಇವತ್ತೇನು ರಾಮದುರ್ಗ ಹೋಗಾಗ ಆಗಲಿಲ್ಲ, ಸ್ವಲ್ಪ ಕೆಲಸ ಐತೆ ಅಂತ ಕೆಲಸ ಮುಗ್ಸ್ಕೊಂಡು ನಿಮ್ಗೆ ನಾಳೆ ತೋರಿಸ್ತಾನು. ಇವತ್ತಿದ ಜಸ್ಟ್ ನಾಷ್ಟ ಮಾಡಿದೀವಿ, ನಾನು ಹೋಗಿ ಒಂದು ಕೆಲಸ ಮುಗ್ಸ್ಕೊಂಡು ನಿಮ್ಗೆ ನಾಳೆ ಪಕ್ಕ ತೋರಿಸ್ತಾನು. ಇಲ್ಲಿ ತನ ವೇಟ್ ಮಾಡಿ. ಇವಾಗ ಗದಗ ಹೋಗಿ ಗದಗಿಂದ ರಾಮದುರ್ಗ ನಾಳೆ ಹೋಗ್ಬೇಕು. ನಾಳೆ ರಾಮದುರ್ಗ ಹೋಗಿ ನಿಮ್ಗೆ ಅಷ್ಟು ಟ್ಯಾಚು ತೋರಿಸ್ತಾನು. ಅದೇ ತನ ಅಟ್ಟೆಲ್ ವಾಚ್ ಆ್ಯಂಡ್ ಯವ್ಯಾಗೈತೆ ನಾ ಒಳ ನಾಷ್ಟ ಗೊತ್ತಾಗೈತೆ ಅವ್ರ ತೋರ್ಸ್ಕೊಳಿಲ್ಲ ಅನ್ನೋದು. ಅದು ಗಾಡಿ ಟೈರ್ ಎಲ್ಲ ಸ್ವಲ್ಪ ತಂಪಕ್ಕ ಐತಿಯಪ್ಪ ಬೇಕು ಅಂತ ಗೊತ್ತ ಗಾಡಿ ರಿಪೇರ್ ಮಾಡ್ಸಂಗಲ್ಲ ಏನಿಲ್ಲ ಅಕ್ಕಿ ಅಡ್ಡಾಡ್ತಿರ ಅಂತೇಳಿ. ಹೊಡಿದು ಒಂದಾಗ ಗೊತ್ತಾಗೈತಿ ನಿಮ್ಗ ಗಾಡಿ ರಿಪೇರ್ ಮಾಡಿಸೋದು ಸರ್ವಿಸಿಂಗ್ ಮಾಡಿಸೋದು ಗೊತ್ತಾಗ ಅನ್ನೋದು. ಬ್ಯೂಟಿಫುಲ್ ನೇಚರ್ ತೋರಿಸ್ತೀನಿ ರೀ. ಇಷ್ಟು ಮಸ್ತ್ ಕಾಣತೈತೆ ಅಂದ್ರೆ ನೋಡ್ಬೇಕು ನೀವು. ಇವಾಗ ನಿನ್ನೆ ಬರ್ಬೇಕಾದ್ರೆ ಲೇಟ್ ಆತ್ರಿ, ಸೊ ಹಂಗಾಗಿ ಮಲ್ಕೊಂಡು ಇವಾಗ ಇದ್ದೀರಿ. ನಿನ್ನೆ ನಿಮ್ಗೆ ಹೇಳ್ಬೇಕಾಗಿತ್ತು. ಸೊ ಏನಾತಂದ್ರೆ ಚಾರ್ದು ಖಾಲಿ ಆಗಿತ್ತು, ಹಂಗೆ ರೆವಿನೇಷನ್ ಸ್ವಲ್ಪ ಫಂಕ್ಷನ್ ಐತ್ರಿ. ಆ ಫಂಕ್ಷನ್ ಮುಗಿಸ್ಕೊಂಡು ನಿಮ್ಗೆ ಇವಾಗ ರಾಮದುರ್ಗ ಹೋಗಿ ರಾಮದುರ್ಗದಾಗಿರೋ ಸೇವಿನ ಸ್ಟ್ಯಾಚು ತೋರಿಸ್ತಾನೆ ರೀ. ವೇಟ್ ಮಾಡಿ, ರೆಡಿಯಾಗಿ ಬೇಟ್ ಹಾಕ್ತೀನಿ. ಈಗ ಕ್ಯಾಮ್ರಾ ಹಿಂಗೆ ಹಿಡಿತಾರೆ ಮಸ್ತ್ ಜಾಗ ಮಾಡ್ಬೇಕಾದಕ್ಕ. ಎರಡು ದಿನ ಆಯ್ತು ಜಾಕ ಮಾಡಿ. ಸಂಕ್ರಾಂತಿಗಷ್ಟೇ ಸ್ನಾನ ಮಾಡ್ಕೊಂಡು ಮನ್ಸಾರೆ ನಗುವವರು. ಜಸ್ಟ್ ಹೋಗ್ಬೇಕ್ರಿ, ಗಾಡಿ ರೆಡಿ ಐತಿ. ಫೋನ್ ಹೋಗಿ ನೋಡೋಣ ಬರ್ರಿ. ಗೈಸ್ ಫೈನಲಿ ಬಂದ ರೀಚ್ ಆದಿರಿ. ಇವಾಗ ಒಳಗೋಗಿ ಸಂಪೂರ್ಣವಾಗಿ ನೋಡೋಣ್ರಿ. ಸೊ ಎಂಟ್ರಿ ಈ ಥರ ಐತ್ರಿ, ಧೂಮಪಾನ ನಿಷೇಧ ವಲಯ. ಸೊ ಆಗಳಿಂದ್ರ ಬಂದಂತರ ಇಲ್ಲೊಂದು ವಿಷಯ ಅಬ್ಸರ್ವ್ ಮಾಡತೇನ್ರಿ. ಏನಪ್ಪ ಅಂದ್ರೆ ಎಲ್ಲ ಕಡೆ ಬೋರ್ಡ್ ಹಾಕ್ಯಾರೆ ಪ್ಲಾಸ್ಟಿಕ್ ಯೂಸ್ ಮಾಡಬೇಡ್ರಿ, ಪ್ಲಾಸ್ಟಿಕ್ ಉಗಿಬೇಡ್ರಿ, ಯಾವುದೇ ಥರ ಬಾಟಲ್ಗಳನ್ನು ಉಗಿಬೇಡ್ರಿ ಅಂತೇಳಿ. ಆದಷ್ಟು ನೀವು ಬಂದ್ರೆ ಪ್ಲಾಸ್ಟಿಕ್ದಿಂದ ದೂರ ಇದೀರಿ. ದೂರ ಇರಂದ್ರೆ ಒಳಗೆ ತರಾಕೋಗ್ಬೇಡ್ರಿ, ತಂದು ಉಗಿ ಹಾಕೋಬೇಡ್ರಿ. ಸೊ
ಅವ್ರು ಅದ ಕಾರಣಕ್ಕ ಅಲ್ಲೆಲ್ಲ ಸೂಚನೆಗಳು ಬೋರ್ಡ್ ಹಾಕ್ಯಾರ. ಇದು ಬಂದ್ಬಿಟ್ಟ ರಾಮದುರ್ಗದಿಂದ 5 ಕಿಲೋಮೀಟರ್ ದೂರ ಆಗತ್ತೆ. ರಾಮದುರ್ಗ ಬಿಟ್ಟ ನಡ್ಗುಂದ ಕಡೆ ಹೋಗು ದಾರ್ಯಾಗ ಇದು ಕಂಡು ಬರತ್ತೆ. ಈ ರೋಡಲ್ಲಾಗಿ ಬಂದ್ಬಿಟ್ಟ 78 ಅಡಿ ಉದ್ದ ಐತ್ರಿ. ಇನ್ನೊಂದು ಇದನ್ನ ಉತ್ತರ ಕರ್ನಾಟಕ ರಾಮೇಶ್ವರ ಅಂತೂ ಕರೀತಾರೆ. ಸೊ ಫೈನಲಿ ಬಂದ ದೇವ್ರ ಹಿಂದ್ಗಡೆ ನೋಡಿದ್ವಿ ರೀ. ಇವಾಗ ದೇವ್ರ ಮುಂದ್ಗಡೆ ತೋರಿಸ್ತೇನೆ ರೀ. ನೋಡಕ್ಕಂತೂ ಅದ್ಭುತವಾಗಿ ಐತ್ರಿ, ನೋಡಕ್ಕೆ ಎಡ್ಕೊಂಡು ಫಲಾಂಗಿಲ್ರಿ. ಇದನ್ನ ರಾಮದುರ್ಗ ಬಂದ್ರೆ ನೋಡೋದಂಕರೆ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಯಾವುದೇ ರೀತಿ ಪ್ರವೇಶ ದರ ಇಲ್ರಿ. ಸೊ ಪ್ರೀನ ಅಂದಂಗ್ರಿ. ಮೆಚ್ಚಿನ ವಾಹನ ನಂದಿರಿ. ಆ ನಂದಿ ವಿಗ್ರಹವನ್ನ ಬಹು ಸುಂದರವಾಗಿ ನಿರ್ಮಿಸಲಾಗೈತ್ರಿ, ನೋಡಾಕ ಅದ್ಭುತವಾಗಿ ಕಾಣತ್ತದ್ರಿ. ಸೊ ನಾವಿವಾಗ ಒಳಗೆ ದೇವಸ್ಥಾನ ತೋರಿಸ್ತಾರೆ, ಒಳಗೆ ಲಿಂಗ ಐತಿ. ಅಶೋಕವನದ ಶ್ರೀ ರಾಮೇಶ್ವರ ದೇವಸ್ಥಾನ. ಪ್ಲೇಸ್ ರೀ, ಇಲ್ಲಿ ಬರ್ದಂಗೆ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಎರಡು ಫೈನಲಿ ಬಂದ ದರ್ಶನ ತೊಗೊಂಡಿರಿ ಅಂದ್ರು ಮಸ್ತ್ ವಿಸಿಟ್ ಅಂತೂ ಆಯ್ತು. ಒಂದು ವಿಡಿಯೋ ಮಾಡಕ್ಕೆ ಬಂದ 2-3 ವಿಡಿಯೋ ಮಾಡಿದ್ರಿ. ಸೊ ಎಲ್ಲೆಲ್ಲಿ ಅಂತ ಕೇಳ್ಬೇಡ್ರಿ, ಇನ್ಸ್ಟಾಗ್ರಾಮ್ದಾಗ ನೋಡ್ರಿ. ಇನ್ಸ್ಟಾಗ್ರಾಮ್ ಐ ಡಿ ಬಂದ್ಬಿಟ್ಟು VKD ಲಾಗರ್ ಅಂತ ಐತ್ರಿ. ಅದ್ರ ಜೋಡಿ ವಿಡಿಯೋಗಳಂತೂ ಮಸ್ತ್ ಮಾಡತ್ತೆ ಅನ್ಸೋದು ನನ್ನ ಪ್ರಕಾರ. ನಿಮಗೆ ಹೆಂಗೆ ಅನ್ಸೋದು ಅದು ಗೊತ್ತಿಲ್ಲ, ಇನ್ನೂ ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂತೇಳಿ ಕಮೆಂಟ್ ಬಾಕ್ಸ್ದಾಗ ಹೇಳ್ರಿ. ನಾನು ಭಾಳ ಪ್ರಯತ್ನ ಪಡತೇನೆ ವಿಡಿಯೋ ವೈರಲ್ ಆಗೋಲು. ದೇವ್ರಿಗಂತೂ ಕಾಣಿಸೋದು ನಿಮ್ಗಾರ ಕಾಣಿಸಿ, ನೀವರೇ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಇವಾಗ ಇಷ್ಟೆಲ್ಲ ಆತ್ರಿ, ಮತ್ತೆ ಮುಂದೆ ಹಚ್ಕೊಂಡ್ರಿ. ಅಲ್ಲಿ ತನಕ ಥಿಂಗ್ ಗುಡ್ ಟು ಗುಡ್ ಬಾಯ್.